ರಾಮದುರ್ಗದಲ್ಲಿ ಕುಡಿಯುವ ನೀರಿನ ಪೈಪ್ ಒಡೆದು ಅಪಾರ ಪ್ರಮಾಣದಲ್ಲಿ ಸೋರಿಕೆಯಾಗುತ್ತಿದ್ದು ಚರಂಡಿಯ ಮಧ್ಯದಲ್ಲಿ ನಿಂತು ನೀರು ತುಂಬುವ ಬಾಲಕ. ಪಟ್ಟಣದ ಶ್ರೀಪತಿನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಎದುರುಗಡೆ ಮನ ಕಲಕುವ ಈ ದೃಶ್ಯ ಕಂಡುಬಂದಿದೆ. ಬರೋಬ್ಬರಿ 2 ವರ್ಷಗಳಿಂದ ನೀರಿನ ಪೈಪ್ ಸೋರಿಕೆಯಾಗುತ್ತಿದೆ. ದುರಸ್ತಿ ಮಾಡುವಂತೆ ಇಲ್ಲಿನ ನಿವಾಸಿಗಳು ಪುರಸಭೆಗೆ ಮನವಿ ಸಲ್ಲಿಸಿ ಕನಿಷ್ಠ 1 ವರ್ಷದ ಅಗತಿಸಿದೆ. ಏನು ಹೇಳಿ ಕೇಳಿ, ಇದು ಬೇಸಿಗೆ ಕಾಲ. ಕೆಲವು ಭಾಗಗಳಲ್ಲಿ ನೀರು ಅಭಾವ ಸೃಷ್ಟಿಯಾಗಿರುವುದು ಒಂದೆಡೆ, ಆದರೆ ಮತ್ತೊಂದೆಡೆ ನೀರು ಸರಬರಾಜು ಮಾಡುವ ಪೈಪು ಒಡೆದುದರಿಂದ ಅಪಾರ ಪ್ರಮಾಣದ ನೀರು ಸೋರಿಕೆಯಾಗುತ್ತಿದೆ. ಪೈಪ್ಲೈನ್ ದುರಸ್ತಿ ಕಾರ್ಯಕ್ಕೆ ಟೆಂಡರ್ ಪ್ರಕ್ರಿಯೆ ಕಾರ್ಯ ಮುಗಿದು ಬರೋಬ್ಬರಿ 1 ವರ್ಷ ಕಳೀತಾ ಬಂತು. ಇನ್ನು ಕೂಡ ದುರಸ್ತಿ ಭಾಗ್ಯ ದಕ್ಕಿಲ್ಲ. ಇಲ್ಲಿನ ಪುರಸಭೆ ಸದಸ್ಯರ ಬಳಿ ಈ ಸಮಸ್ಯೆ ಬಗ್ಗೆ ಸಾಕಷ್ಟು ಸಲ ಕೇಳಿದ್ರೂ ಪ್ರಯೋಜನವಿಲ್ಲ, ನಮಗೆ ಇನ್ನೂ ಅಧಿಕಾರ ಸ್ವೀಕಾರ ಆಗಿಲ್ಲ ಎಂದು ಸಮಜಾಯಿಷಿ ನೀಡುತ್ತಿದ್ದಾರೆ. ಚರಂಡಿಯಲ್ಲಿ ಬಾಲಕನೊಬ್ಬ ನೀರು ಹಿಡಿಯುತ್ತಿರುವುದು ಅಧಿಕಾರಿಗಳಿಗೆ ಕಾಣಿಸುತ್ತಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಪುರಸಭೆ ಹಾಗೂ ಗುತ್ತಿಗೆ ಪಡೆದ ಗುತ್ತಿಗೆದಾರರು ದುರಸ್ತಿ ಕಾರ್ಯ ಪೂರ್ಣಗೊಳಿಸುವಂತೆ ನಾಗರಿಕರು ಆಗ್ರಹಿಸಿದ್ದಾರೆ. Thank you.